2024 ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿಗಳು ನಡೆದಿದ್ದೇವೆ. ಏನು ಇತ್ತೀಚಿನ ಪಂಚರಾಜ್ಯಗಳ ಈ ಚುನಾವಣೆ ನಂತರ ರಾಜ್ಯದ ಬಿಜೆಪಿಯಲ್ಲೇ ಒಂದು ಹೊಸ ರೂಪ ಉಂಟಾಗಿದೆ ಅಂತ ಹೇಳ್ಬೋದು. ಏನು 5 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ 3 ರಾಜ್ಯಗಳನ್ನು ಅಧಿಕಾರ ಹಿಡಿದ ನಂತರ ರಾಜ್ಯದಲ್ಲಿ ಮತ್ತೆ ಬಿಜೆಪಿಗೆ ಒಂದು ಹೊಸ ರೂಪ ಬಂದಿದ್ದು, ಈ ನಿಟ್ಟಿನಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪೈಪೋಟಿ ತೀವ್ರವಾಗಿದೆ. ಇದೇ ಕಾರಣಕ್ಕಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಸಂಸದರಾದ ಸಂಗಣ್ಣ ಕರಡಿಯವರಿಗೆ ಅವರದೇ ಸಮಾಜದ ಆಗಿರುವಂಥ ವೈದ್ಯರಾಗಿರುವಂಥ ಕೆ ಬಸವರಾಜ್ ಅವರು ಈಗ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈಗಾಗಲೇ ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ 2009 ಇಲ್ಲಿಯವರೆಗೂ ಒಟ್ಟು 3 ಬಾರಿಯೂ ಸಹ ಸತತವಾಗಿ ಬಿಜೆಪಿ ಗೆದ್ದಿರೋದ್ರಿಂದ ಇದು ಬಿಜೆಪಿಯ ಒಂದು ಹಂತದಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಲೇ ಒಂದು ಬಿಂಬಿತವಾಗ್ತಾ ಇದೆ. ಈ ಮಟ್ಟದಲ್ಲಿ ಏನು ಕಳೆದ 2 ಬಾರಿ 2014 ಮತ್ತು 19 ಸಂಗಣ್ಣ ಕರಡಿಯವರು ಇಲ್ಲಿದ್ದ ಆಯ್ಕೆಯಾಗಿದ್ದು, ಈಗ ಅವರಿಗೆ ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ತಪ್ಪಬಹುದು. ಈ ಟಿಕೆಟ್ ತಪ್ಪಿದರೆ ನನಗೆ ಟಿಕೆಟ್ ನೀಡಲಿ ಅನ್ನುವಂಥ ಉದ್ದೇಶದಿಂದ ಏನು ಕೊಪ್ಪಳದಲ್ಲಿ ವೈದ್ಯರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ಕೆ ಶರಣಪ್ಪ ಅವರ ಪುತ್ರ ಮತ್ತು ಇಲ್ಲೇ ವೈದ್ಯರಾಗಿರುವಂಥ ಕೆ ಬಸವರಾಜ್ ಅವರು ಈಗ ಪ್ರಯತ್ನ ನಡೆದಿದ್ದಾರೆ. ಈಗಾಗಲೇ ನಾನು ಕಳೆದ 2014 ನಾನು ಟಿಕೆಟ್ ಕೇಳಿದ್ದೆ, ಆದರೆ ಅನಿವಾರ್ಯ ಕಾರಣಕ್ಕಾಗಿ ಮತ್ತೆ ಸಂಗಣ್ಣ ಅವರಿಗೆ ಕೊಟ್ಟಿದ್ದರು. ಆಗ ಸಹ ಅವರಿಗೆ ಟಿಕೆಟ್ ಕೊಟ್ಟಿದ್ದಾಗ ನಾವು ಪಕ್ಷಕ್ಕಾಗಿ ದುಡಿದಿರುತ್ತೆ. ಈಗ ಅವರಿಗೆ ಏನು ಈ ಹಿಂದೆ ಈಗ ನನಗೆ ಕೊಡುತ್ತಾರೆ ಅನ್ನೋಂಥ ವಿಶ್ವಾಸವನ್ನು ಬಸವರಾಜ್ ಇದೆ. ಮತ್ತು ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುತ್ತಾ ಅನ್ನುವಂಥ ಕಾರಣಕ್ಕಾಗಿ ಈ ಹಿಂದೆ ಏನು 2009 ಅಂದು ಏನು ಸಂಸದರಾಗಿಂಥ ಶಿವರಾಮ್ ಗೌಡರ ಟಿಕೆಟನ್ನು ತಪ್ಪಿಸಿ ಸಂಗಣ್ಣ ಕರಡಿಯವರಿಗೆ ನೀಡಲಾಗಿತ್ತು. ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ನಮಗೆ ಅವರ ವಯಸ್ಸಿನ ಕಾರಣಕ್ಕಾಗಿ ಟಿಕೆಟ್ ತಪ್ಪಿದರೆ ನನಗೆ ಟಿಕೆಟ್ ನೀಡ್ತಾರೆ ಅನ್ನೋಂಥ ವಿಶ್ವಾಸವನ್ನು ಬಸವರಾಜ್ ಹೊಂದಿದ್ದಾರೆ. ಆದರೆ ಸಂಗಣ್ಣ ಕರಡಿಯವರು ಹೇಳಿದಾಗೆ ಹೇಳೋದೇನಂತ ಹೇಳಿದ್ರೆ, ನನಗೆ ವಯಸ್ಸಾಗಿರ್ಬೋದು, ಆದರೆ ಮಾನಸಿಕವಾಗಿ ಮತ್ತು ನಾನು ಇನ್ನೂ ಕ್ರಿಯಾಶೀಲನಾಗಿದ್ದೇನೆ, ನಾನು ಇನ್ನೂ ಕೆಲಸ ಮಾಡ್ತೀನಿ ಮತ್ತು ಹೈಕಮಾಂಡ್ ನನಗೆ ನಿರ್ಧಾರ ಮಾಡುತ್ತೆ, ಈ ಹೈಕಮಾಂಡ್ ನಿರ್ಧಾರದಲ್ಲಿ ನನಗೆ ಮತ್ತೆ ಟಿಕೆಟ್ ನೀಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ, ಈ ಕಾರಣಕ್ಕಾಗಿ ಮತ್ತೆ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಸಂಗಣ್ಣ ಅವರ ಅಭಿಪ್ರಾಯ ಆಗಿದೆ. ಈ ಒಟ್ಟು ನಿಟ್ಟಿನಲ್ಲಿ ಈ ಮೊದಲು 4-5 ಜನ ಪೈಪೋಟಿ ಇದ್ದಿದ್ದು, ಈಗ ಕೇವಲ ಇಬ್ಬರ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೆ. ಈ ಪೈಪೋಟಿ ಸಹ ಮುಂದಿನ ದಿನಗಳಲ್ಲಿ ಏನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಘೋಷಣೆ ಆದಾಗ ಘೋಷಣೆ ಸಂದರ್ಭದಲ್ಲಿ ಈ ಟಿಕೆಟ್ ಫೈಟ್ ಏನಿದೆ ಇದು ಒಂದು ತಾರ್ಕಿಕ ಹಂತಕ್ಕೆ ಬರಬೇಕಾಗಿದೆ. ಈ ತಾರ್ಕಿಕ ಹಂತದ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ಮತ್ತು ಪಕ್ಷದಲ್ಲಿರುವಂಥ ಒಂದಿಷ್ಟು ಅಭಿಪ್ರಾಯ ಸಂಘಗಳು ಏನೆಲ್ಲ ನಡೆದಾಗ ಸಹ ಯಾರಿಗೆ ಒಲಿಯುತ್ತೆ, ಏನು ಹೊಸಬರು ಏನು ವಿವಿಧ ಕ್ಷೇತ್ರದಲ್ಲಿ ಮೋದಿ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಗಣ್ಯರಿಗೆ ಟಿಕೆಟ್ ನೀಡಿ ಅವ್ರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿರುವುದರಿಂದ ವೈದ್ಯರಾಗಿರುವಂಥ ಕಾರಣಕ್ಕಾಗಿ ನನಗೆ ಟಿಕೆಟ್ ನೀಡ್ತಾರೆ ಮತ್ತು ಇನ್ನೂ ಯುವಕರಾಗಿರುವುದರಿಂದ ನನಗೆ ಟಿಕೆಟ್ ನೀಡ್ತಾರೆ ಒಂದು ಬಸವರ ಅಭಿಪ್ರಾಯ ಆಗಿದ್ದರೆ, ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ನನಗೆ ಟಿಕೆಟ್ ನೀಡ್ತಾರೆ ಮತ್ತು ನನಗೆ ಇನ್ನೂ ಉತ್ಸಾಹ ಇದೆ ನಾನು ಕೆಲಸ ಮಾಡ್ತೀನಿ ಅನ್ನೋಂಥ ಇರ್ಕೊಂಡಂಥ ಸಂಗಣ್ಣ ಕರಡಿ ಅವರು ಇಬ್ಬರ ಮಧ್ಯೆ ಪೈಪೋಟಿದೆ. ಇದಕ್ಕೆ ಏನೆಲ್ಲ ಆಗಿ ಕೊನೆಗೆ ಯಾರಿಗೆ ಟಿಕೆಟ್ ನೀಡುತ್ತೆ ಮತ್ತು ಯಾರು ಗೆಲ್ತಾರೆ ಅನ್ನೋದು ಇಲ್ಲಿಯ ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ಚರ್ಚೆ ಆಗ್ತಿದೆ. ಈ ಚರ್ಚೆಗೆ ಏನು ಬಿಜೆಪಿ ಹೈಕಮಾಂಡೇ ಒಂದು ಅಂತಿಮವಾದ ನಿರ್ಧಾರಕ್ಕೆ ಮತ್ತು ಮುದ್ರೆಯನ್ನು ಒತ್ತಬೇಕಾಗಿದೆ. ಶರಣಪ್ಪ ಚಲಪುರ್, ನ್ಯೂಸ್ 18, ಕೊಪ್ಪಳ.